ಈ ಒಂದು ಗಂಟೆಯ ಅವಧಿಯ ಈ ಕಾರ್ಯಕ್ರಮದ ಟಾಪಿಕ್ ಗೆ ಬರ್ತಾ ಇದೀನಿ ನಾನು ಕಮಿಷನರ್ ತಲದಂಡ ಆಯಿತು ಇವರೇ ನೋಡ್ಕೊಂಬಿಡಿ ಅನಿಲ್ ಕುಮಾರ್ ಅಂತ ಹೇಳಿ ಬೆಂಗಳೂರಿನ ಕಮಿಷನರ್ ಆಗಿದ್ರು ನೆಟ್ಟಿಗೆ ಕೆಲಸ ಮಾಡಲಿಲ್ಲ ಹೈಕೋರ್ಟ್ ಮುಂದೆ ಮತ್ತೆ ಮತ್ತೆ ಕ್ಷಮೆ ಕೇಳಿದ್ರು ಕೊರೋನಾ ರುದ್ರ ತಾಂಡವ ಆಡಲಿಕ್ಕೆ ಪ್ರತ್ಯಕ್ಷ ಪರೋಕ್ಷ ಕಾರಣ ಇವರೇನಾ ಅಥವಾ ಇವರು ಹೇಳಿದ್ರು ಕೆಲವು ಕೆಲಸವನ್ನ ಮಾಡಲಿಲ್ವಾ ಈ ಪ್ರಶ್ನೆ ಬರುತ್ತೆ ನಮಗೆ ಆಯಿತು ನಾವು ಒಂದು ಟೀಮ್ ಅಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನು ಸೋತಾಗ ಅಥವಾ ಯಾವುದೇ ಪಂದ್ಯವನ್ನ ಸೋತಾಗ ಕ್ಯಾಪ್ಟನ್ ಅನ್ನು ಹೊಣೆ ಮಾಡ್ತೀವಿ ನಿಮ್ಮ ಕ್ಯಾಪ್ಟನ್ ಇದ್ದನಲ್ಲಪ್ಪ ಡಿಸಿಷನ್ ಏನೇ ತೆಗೆದುಕೊಳ್ಳಬೇಕಾಗಿತ್ತು ಯಾರಾದರೂ ಮಾತು ಕೇಳಲಿಲ್ಲ ಅಂದ್ರೆ ಕಿತ್ತಾಕಬೇಕಾಗಿತ್ತು ಟೀಮಿಂದ ಅವರನ್ನ ಬೇರೆವರನ್ನ ಸೇರಿಸಿಕೊಳ್ಳಬೇಕಾಗಿತ್ತು ಇಲ್ಲ ಬ್ಯಾಟ್ಸ್ಮನ್ ಹಾಗ ಮಾಡಿಬಿಟ್ಟ ಬೌಲರ್ ಹೀಗ ಮಾಡಿದ ಕೀಪಿಂಗ್ ಸರಿಯಾಗಿ ಮಾಡಲಿಲ್ಲ ಕ್ಯಾಚ್ ಡ್ರಾಪ್ ಆಯಿತು ಈ ಕಥೆ ಹೇಳಬೇಡಪ್ಪ ಸೌತವರ ಮಾತಿಗೆ ಬೆಲೆ ಇಲ್ಲ ಗೆಲುವಿಗೆ ಹಲವಾರು ಒಪ್ಪಂದಿರು ಸೋಲು ತಬ್ಬಲಿ ನಿಜ ಅಲ್ವಾ ಗೆಲುವಿಗೆ ಹಲವಾರು ಒಪ್ಪಂದಿರು ಇಲ್ಲ ಇಲ್ಲ ಅವನು ಕ್ಯಾಚ್ ತಗೊಂಡ ಅದಕ್ಕೆ ಮ್ಯಾಚ್ ಗೆದ್ದರು ಇವರು ಅದ್ಭುತ ಬ್ಯಾಟಿಂಗ್ ಮಾಡಿದ ಅದಕ್ಕೆ ಮ್ಯಾಚ್ ಗೆದ್ದಿದ್ದು ಇವನು ಒಳ್ಳೆ ಕೀಪಿಂಗ್ ಮಾಡಿದ ಮ್ಯಾಚ್ ಗೆದ್ದಿದ್ದು ಇದೆ ಇರುತ್ತಲ್ವಾ ಸೋತರೆ ನಾಯಕ ತಬ್ಬಲಿ ಆಗ್ತಾನೆ ಗೆಲುವಿಗೆ ಹಲವಾರು ಒಪ್ಪಂದಿರು ಸೋಲು ತಬ್ಬಲಿ ಅಂತ ಇಲ್ಲಿ ಬಿಬಿಎಂಪಿ ಕಮಿಷನರ್ ತಲದಂಡ ಆಗಿದೆ ಇಲ್ಲಿ ಇನ್ನು ಮೇಲಾದರೂ ಈ ನಿತ್ಯ ನರಕ ತಪ್ಪುತ್ತಾ ನೋಡಿ ಕೊರೋನಾ ರುದ್ರ ನರತನ ನಿಲ್ತಾ ಇಲ್ಲ ಬಿಬಿಎಂಪಿ ಕಮಿಷನರ್ ತಲದಂಡ ಆಗಿದೆ ಬಿಬಿಎಂಪಿ ಕಮಿಷನರ್ ಅನಿಲ್ ಕುಮಾರ್ ವರ್ಗಾವಣೆ ಆಗಿದ್ದಾರೆ ಹೊಸ ಕಮಿಷನರ್ ಆಗಿ ಮಂಜುನಾಥ್ ಪ್ರಸಾದ್ ನೇಮಕವಾಗಿದ್ದಾರೆ ಅಲ್ಲಿಗೆ ಒಂದು ಆಶಾವಾದ ಇಟ್ಕೊಳ್ಳಬಹುದಾಗುತ್ತಾ ಮಂಜುನಾಥ್ ಪ್ರಸಾದ್ ಬಂದ ಮೇಲೆ ಎಲ್ಲವೂ ಮ್ಯಾಜಿಕ್ ಆಗುತ್ತಾ ಕೊರೋನಾ ವಿಚಾರದಲ್ಲಿ ಕಂಟ್ರೋಲ್ ಗೆ ಬರುತ್ತಾ ಕೊರೋನಾ ವಿಚಾರದಲ್ಲಿ ಸಮಸ್ಯೆಗಳನ್ನು ಹೇಳ್ತಾ ಹೋದ್ರೆ ಕೊನೆನೂ ಇಲ್ಲ ಮೊದಲು ಇಲ್ಲ ಅದಕ್ಕೆ ಟೆಸ್ಟ್ ಇಂದ ಹಿಡ್ಕೊಂಡು ಟೆಸ್ಟ್ ಮಾಡಿಸೋದ್ರಿಂದ ಹಿಡ್ಕೊಂಡು ಟೆಸ್ಟ್ ರಿಪೋರ್ಟ್ ಬರೋವರೆಗೂನೇ ಒಂದು ದೊಡ್ಡ ಸಮಸ್ಯೆ ಎಲ್ಲಾ ಅವಾಂತರಗಳಿಗೂ ಕಮಿಷನರ್ ಮಾತ್ರ ಕಾರಣಕರ್ತರಾಗಿದ್ರ ಕಮಿಷನರ್ ತಲದಂಡ ಮಾಡೋದ್ರಿಂದ ಅವಾಂತರ ಎಲ್ಲವೂ ಕೂಡ ಬಗೆಹರಿದು ಬಿಡುತ್ತಾ ಬೆಂಗಳೂರಿನ 8 ವಲಯದ 8 ಸಚಿವರ ಜವಾಬ್ದಾರಿ ಏನಾಗಿತ್ತು ಹೇಳಬೇಕಲ್ವಾ ಇದನ್ನ ಯಾರನ್ನು ಬಿಡಲ್ಲ ನಾವು ವಿ ವಾಂಟ್ ಸ್ಪೇರ್ ಎನಿಬಡಿ ಯಾರನ್ನು ಬಿಡತಕ್ಕಂತ ಪ್ರಶ್ನೆ ಇಲ್ಲ 8 ಸಚಿವರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದ ಮೇಲೆ ಸಚಿವರು ಕಡಿದು ಕಟ್ಟೆ ಹಾಕಿದ್ದು ಏನು ಹೇಳಬೇಕಲ್ಲ ಪ್ರಶ್ನೆ ನಾವು ಇದೇ 8 ವಲಯಕ್ಕೆ ಐಎಎಸ್ ಅಧಿಕಾರಿಗಳು ಇದ್ದರು ಅಷ್ಟದಿಕ್ಪಾಲಕರಾಗಿ 8 ಸಚಿವರು ಹೇಗಿದ್ರು ಐಎಎಸ್ ಅಧಿಕಾರಿಗಳು ಇದ್ರಲ್ಲಿ ಹಾಗಾದ್ರೆ ಎಲ್ಲವನ್ನೂ ನಾವು ಈ ಕ್ಯಾಪ್ಟನ್ ಮೇಲೆ ಹಾಕಬಹುದಾ ಅಗ್ರಿ ಕ್ಯಾಪ್ಟನ್ ತಪ್ಪು ಮಾಡಿರೋದಲ್ಲ ಎರಡು ಮಾತಿಲ್ಲ ಬೇಜವಾಬ್ದಾರಿ ನಡೆಕೊಂಡಿದ್ದಾರೆ ಉಡಾಫೆ ಮಾಡಿದ್ದಾರೆ ಕೇರ್ಲೆಸ್ ಮಾಡಿದ್ದಾರೆ ನೋ ಡೌಟ್ ಆದರೆ ಈ ಕ್ಯಾಪ್ಟನ್ ಹೊರತಾಗಿಯೂ ಇವರಿವರ ರೋಲ್ ಇತ್ತಲ್ಲ ರೋಲ್ ಆದರೂ ಸರಿಯಾಗಿ ಪ್ಲೇ ಮಾಡಿದ್ರ ಇದು ನಮ್ಮ ಪ್ರಶ್ನೆ ಇರುತ್ತೆ ಇದು ಹೊಸ ಕಮಿಷನರ್ ಬಂದ ಮೇಲೆ ಬೆಂಗಳೂರು ಏನಾಗುತ್ತೆ ಬದಲಾಗುತ್ತಾ 8-10 ದಿನಗಳಾದರೂ ಕೂಡ ನೋಡಿ ನಿಮಗೆ ಈಗ ಹೇಳ್ತಾ ಹೋಗ್ತೀನಿ ಯಾವ ಸಮಸ್ಯೆಯಲ್ಲಿ ನಾವು ಇದ್ದೀವಿ ಅಂತ ನೋಡಿ 8-10 ದಿನಗಳಾಗುತ್ತೆ ಕೊರೋನಾ ಟೆಸ್ಟ್ ರಿಪೋರ್ಟ್ ಸಿಗಲ್ಲ ಸಿಕ್ಕ ಮೇಲೆ ಹೇಳ್ತಾರೆ ಇವನಿಗೆ ಪಾಸಿಟಿವ್ ಅಂತ ಇನ್ನು ಇನ್ನೊಂದು ವಿಷಯ ಗೊತ್ತಿರಲಿ ನೆಗೆಟಿವ್ ಅನ್ನೋ ರಿಪೋರ್ಟ್ ಇದೆಯಲ್ಲ ಈ ರಿಪೋರ್ಟೇ ಬರ್ತಾ ಇಲ್ಲ ಯಾರಿಗೂ ಯಾರಾದರೂ ಇದೆ ತಿಳಿಸಿ ನನಗೆ ಕಳೆದ 15 ದಿನಗಳಿಂದಾನು ಕೂಡ ರಿಪೋರ್ಟ್ ಬರ್ತಾ ಇಲ್ಲ ನೆಗೆಟಿವ್ ಇದ್ರೆ SMS ಬರಲ್ಲ ಮಾಹಿತಿನೂ ಸಿಗಲ್ಲ ನಿಮಗೆ ಮೇಲ್ ಐಡಿ ಕೊಡಿ ಫೋನ್ ನಂಬರ್ ಕೊಡಿ ನಿಮಗೆ ಮಾಹಿತಿ ತಿಳಿಸ್ತೀವಿ ಅಂತ ಹೇಳಿರ್ತಾರಲ್ಲ ಪಾಸಿಟಿವ್ ಬಂದ್ರೆ 5ನೇ ದಿನ 6ನೇ ದಿನ ಗೊತ್ತಾಗುತ್ತೆ ನಿಮಗೆ ಪಾಸಿಟಿವ್ ಇದೆ ಅಂತ ಹೇಳಿ ನೆಗೆಟಿವ್ ಇದ್ರೆ ನಿಮಗೆ ಹೇಳೋದೇ ಇಲ್ಲ ಆ ಮನುಷ್ಯ ಇವರಿಗೆ ಏನು ಗೊತ್ತಿರುತ್ತೆ ಯಾರು ರಿಪೋರ್ಟ್ ಓದ್ಕೊಳ್ತಾನೋ ಅವ್ರಿಗೆ ಗೊತ್ತಿರುತ್ತೆ ಅಯ್ಯೋ ನೆಗೆಟಿವ್ ಇದೆ ಬಿಡೋ ಅವನಿಗೆ ಹೇಳದೇ ಇದ್ರು ಪರವಾಗಿಲ್ಲ ಅಂತ ಆದರೆ ಟೆಸ್ಟ್ ಕೊಟ್ಟು ಬಂದಿರ್ತಾನಲ್ಲ ಮನುಷ್ಯ ಅವನ ಟೆನ್ಷನ್ ಯಾರಿಗೂ ಬೇಡ ನೆಗೆಟಿವಾ ಪಾಸಿಟಿವಾ ನಾನು ಇಲ್ಲಿ ಕೂರ್ಬೇಕಾ ಅಲ್ಲಿ ಕೂರ್ಬೇಕಾ ಅವ್ರಿಗೆ ಹೋಗಬೇಕಾಗಿತ್ತು ಹೋಗ್ಲಾ ಬೇಡವಾ ಆಫೀಸ್ಗೆ ಹೋಗಬೇಕಾಗಿತ್ತು ಹೋಗ್ಲಾ ಬೇಡವಾ ನಾನು ಹೋದ್ರೆ ಹೇಗೆ ಟ್ರೀಟ್ ಮಾಡ್ತಾರೆ ಇದು ಕೂಡ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಹೊಸ ಕಮಿಷನರ್ ಇಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ತರಬಲ್ರ ನೋಡಿ ರಿಪೋರ್ಟ್ ಕೊಟ್ಟರೆ ರಿಪೋರ್ಟ್ ಬೇಗ ಬರಲ್ಲ ಪಾಸಿಟಿವ್ ಅಂತ ಗೊತ್ತಾಗ್ಲಿಕ್ಕೇನೆ 6-7 ದಿನ ಆಗ್ತಾ ಇತ್ತು ಈಗ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ಗಳು ಬರ್ತಾ ಇವೆ ಇದೀಗ ಮೊಬೈಲಿಂದ ಅಂದರೆ ಬೇಗ 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 ಅವ್ರು ಯಾವ್ಯಾವ ಸ್ಪಾಟಲ್ಲಿ ಇರ್ತಾರೋ ಅಲ್ಲಿಗೆ ಬಂದು ಚೆಕ್ ಮಾಡ್ತಕ್ಕಂಥ ಕೆಲಸಕ್ಕೆ ಚಾಲನೆ ಕೊಡಲಾಗಿದೆ ಇದು ಕ್ಷಿಪ್ರಗತಿ ಇನ್ನೂ ಕೂಡ ಸಾಕಷ್ಟು ಕಿಟ್ಗಳು ಬರಬೇಕಾಗತ್ತೆ ಅದು ಒಂದು ಕಡೆ ಪ್ರಶ್ನೆ ಇರುತ್ತೆ ನಮಗೆ ಹಾಗಾಗಿ ಹೊಸ ಕಮಿಷನರ್ ಬಂದ ಮೇಲೆ ಸಮಸ್ಯೆ ಬಗೆಹರಿಯುತ್ತಾ ಆಯಿತು ನಮಗೆ ಈಗ ಈ ಕಮಿಷನರ್ ಇದ್ರಲ್ಲ ಅನಿಲ್ ಕುಮಾರ್ ಅವರು ಇವರ ತಲೆದಂಡಕ್ಕೆ ಏನಪ್ಪ ಕಾರಣ ಆಗಿತ್ತು ಅಂತ ಪ್ರಶ್ನೆ ಇವರನ್ನು ಯಾಕೆ ಎತ್ತಂಗಡಿ ಮಾಡಬೇಕಾಯಿತು ಏನು ಮುಗ್ಧರ ಇನ್ನೋಸೆಂಟಾ ಪಾಪ ಎಲ್ಲ ಕೆಲಸ ಕ್ಷಿಪ್ರಗತಿಯಲ್ಲಿ ಮಾಡ್ತಾ ಇದ್ರು ಇಂಥ ಮನುಷ್ಯನನ್ನು ವರ್ಗಾವಣೆ ಮಾಡಿಬಿಟ್ರು ಹಾಗೇನಿಲ್ಲ ಕಮಿಷನರ್ ತಲದಂಡಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕೆಲವೇ ಕೆಲವು ವಾರ್ಡ್ಗಳಲ್ಲಿದ್ದಂತಹ ಕೊರೋನಾ 198 ವಾರ್ಡ್ಗಳಿಗೂ ಹೋಯಿತು ಯಾಕೆ ಕಂಟ್ರೋಲ್ ಮಾಡಲಿಲ್ಲ ಕಮಿಷನರ್ ಸಾಹೇಬರು ಬೆಂಗಳೂರಲ್ಲಿ ಕೊರೋನಾ ಕಂಟ್ರೋಲ್ ಮಾಡುವಲ್ಲಿಯೇ ದೊಡ್ಡ ಮಟ್ಟದಲ್ಲಿ ಮಿಸರಬಲಿ ಫೇಲ್ಯೂರ್ ಯಾರಾಗಿದ್ದು ಇದೇ ಕಮಿಷನರ್ ಆಗಿದ್ದಂತಹ ಅನಿಲ್ ಕುಮಾರ್ ಅವರು ಕೊರೋನಾ ಕಂಟ್ರೋಲ್ ಮಾಡಲಿಲ್ಲ 198 ವಾರ್ಡ್ಗಳಿಗೂ ಹರಡಿತು ಕೊರೋನಾ ಕಂಟೈನ್ಮೆಂಟ್ ಝೋನ್ಗಳ ವಿಚಾರ ಏನಿತ್ತು ಸರಿಯಾಗಿ ನಿಗಾ ವಹಿಸ್ತಿಲ್ಲ ಅಲ್ಲಿ ಯಾರಿಗಾದರೂ ಫುಡ್ ಕೊಡಿ ಅಂದರೆ ಒಂದು ಇಡೀ ಫ್ಯಾಮಿಲಿಗೆ ಆಹಾರ ಕೊಡಿ ಅಂದರೆ ಒಬ್ಬನು ಕೊಡೋದು ಕೋರ್ಟ್ ಬಂದರೆ ಒಪ್ಪಿಕೊಂಡಿದ್ದನ್ನು ರೋಗಿಗಳಿಗೆ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ ಅವ್ಯವಸ್ಥೆ ಆಯಿತು
ಅವ್ಯವಸ್ಥೆಗೆ ನೇರ ಕಾರಣ ಇವರನ್ನೇ ಮಾಡಲಾಯಿತು. ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಬೆಡ್ ಸಿಕ್ಕಲಿಲ್ಲ. ಆರೋಪ ಇವರ ಮೇಲೆ ಬಂತು. ಹೌದು, ಖಾಸಗಿ ಆಸ್ಪತ್ರೆಗಳೊಂದಿಗೆ ಮೀಟಿಂಗ್ ಮಾಡಿದ್ರ, ಖಾಸಗಿ ಆಸ್ಪತ್ರೆಗೆ ಸೂಚನೆ ಕೊಟ್ರ, ವಶಪಡಿಸಿಕೊಳ್ಳೋ ಕೆಲಸವನ್ನು ಮಾಡಿದ್ರ, ನೋಟಿಸ್ ಅಂಟಿಸಿದ್ರ, ಏನೂ ಆಗಲಿಲ್ಲ. ಅಲ್ಲಿ ನಾಲ್ಕು ವರ್ಷಕ್ಕೂ ಮೀರಿ ಬಿಬಿಎಂಪಿಯ ಆಯುಕ್ತರಾಗಿ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಇದೇ ಅನಿಲ್ ಕುಮಾರ್ ಅವರು. 200 ಕೋಟಿ ಬಿಐಇಸಿ ಬೆಡ್ ಹಗರಣದಲ್ಲಿ ಭಾಗಿಯಾದಂಥ ಆರೋಪ. ಯಡಿಯೂರಪ್ಪನವ್ರು ಹೇಳಬೇಕಾಯಿತು, ಏನ್ರಿ ಅದು ಹಗರಣದನ್ನು ಕೇಳ್ತಾ ಇದ್ದೀವಿ ನಾವು, ಪ್ರತಿಪಕ್ಷಗಳು ಮಾತನಾಡ್ತಾ ಇವೆ, ಏನದು ಬೆಡ್ಗಳು, ಬೆಡ್ಗಳು ಖರೀದಿನಾ, ಅದೇನು ಬಾಡಿಗೆನಾ, ಏನಕ್ಕೆ ಬಾಡಿಗೆ ಆಗಬೇಕು ನಮಗೆ, ಖರೀದಿನೇ ಮಾಡ್ಬೋದಲ್ರಿ, 21-30 ಕೋಟಿಲಿ ಮುಗಿಯೋ ಕೆಲಸನ 200 ಕೋಟಿಗೆ ಕೇಳ್ಕೊಂಡು ಹೋಗ್ತಾ ಇದ್ದೀರಿ ನೀವು. ಈ ಪ್ರಶ್ನೆ ಬಂತು. ಯಾರ ಕಾರಣ? ಸೇಮ್ ಆರೋಪ ಬಂದಿದ್ದು ಇದೇ ಕಮಿಷನರ್ ಅವರ ಮೇಲೆ. ಬೆಡ್ ಖರೀದಿ ಬದಲಿಗೆ ಬಾಡಿಗೆಗೆ ಯಾಕೆ ಪಡ್ಕೊಂಡ್ರಿ? ಬಾಡಿಗೆಗೆ ಪಡ್ಕೊಳ್ಬೇಕು ಅಂತ ಇದೆ ಅನಿಲ್ ಕುಮಾರ್ ಅವರ ಒತ್ತಾಯ ಇತ್ತು. ಬಿಬಿಎಂಪಿ ಎಲ್ಲ ಹಾಗೆ ರೀ. ಇವತ್ತಿಗೂ ನನಗೆ ಬಗೆಹರಿಯದ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಕಸದ ಟೆಂಡರ್ ಎಷ್ಟು ಬೇಕಾಗುತ್ತೆ? ಟಿಪ್ಪರ್ಗಳು ಅಥವಾ ಲಾರಿಗಳು ಕಸ ಎತ್ತಲಿಕ್ಕೆ ಬೆಂಗಳೂರಲ್ಲಿ 100 ಲಾರಿ ಬೇಕು. ಆಟೋ ರಿಕ್ಷಾಗಳು ಒಂದಷ್ಟು ಇರ್ತವೆ ಅಲ್ವಾ? ಖರೀದಿ ಮಾಡಿಬಿಡಿ, ಡ್ರೈವರ್ ಸಂಬಳ ಇಡಿ, ಎಷ್ಟು ಖರ್ಚಾಗುತ್ತೆ ನೋಡೋಣ. 100 ಕೋಟಿ 1000 ಕೋಟಿಗೆ ಡೀಲ್ ಮಾಡ್ತೀರಿ, ಒಪ್ಪಂದವನ್ನು ಮಾಡ್ಕೊಳ್ತೀರಿ, ಹೇಗೆ? ಎಲ್ಲ ಬಾಡಿಗೆ 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 ಅಂತ ಮಾಡಿ 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 ಏನಾನ ಇರಬೇಕಲ್ವಾ ಅಲ್ಲಿ? ಖರೀದಿ ಮಾಡಿದ್ರೆ ಕಡಿಮೆಗೆ ಬರುತ್ತೆ ಅಂದರೆ 10 ಪಟ್ಟು ಜಾಸ್ತಿ ಕೊಟ್ಟು ನೀವು ಬಾಡಿಗೆ ಯಾಕೆ ಕೊಡ್ತಾ ಇದ್ದೀರಿ ಅಂತ ಪ್ರಶ್ನೆ. ಖರೀದಿಗೆ ಸಿಎಂ ಸೂಚನೆ ಮಾಡಿದ ಮೇಲೆ ಆ ಕ್ರಮಕ್ಕೆ ಬರಲಾಯಿತು. ಇನ್ನೊಂದೇನು ಗೊತ್ತಾ, ಈಗ ಬೆಂಗಳೂರಿನ ಕಥೆ ಏನಾಯಿತು ಅಂತ ನೋಡಿ. ಏರಿಕೆಯಲ್ಲಿ ಅಂತ ಬಂದರೆ, ಮೊದಲು ಡೆಲ್ಲಿ ಅಂತೆ, ಚೆನ್ನೈ ಅಂತೆ, ಮುಂಬೈ ಅಂತೆ ಮಾತನಾಡ್ತಾ ಇದ್ವಿ, ಈಗ ಬೆಂಗಳೂರೇ ಫಸ್ಟು. ಏರಿಕೆ ವೇಗದಲ್ಲಿ ಲೆಕ್ಕ ಹಾಕೊಂಡ್ರೆ ನಾವು ನೋಡಿ, ನಮಗೆ ಜುಲೈ 16, ಜುಲೈ 17, ಜುಲೈ 17 ಮೂರು ಡೇಟ್ ಕೊಟ್ಟಿದ್ದೀವಪ್ಪ ಇದು. ಜುಲೈ 15, ಜುಲೈ 16, ಜುಲೈ 17 ಬೆಂಗಳೂರಲ್ಲಿ ಜುಲೈ 15 ರಿಪೋರ್ಟ್ ಆದಂಥ ಕೇಸ್ಗಳೆಷ್ಟು? 1975. ಜುಲೈ 14ಕ್ಕೆಷ್ಟು? 2344 ಕೊರೋನಾ ಪಾಸಿಟಿವ್ ಕೇಸ್ಗಳು. ಜುಲೈ 17ಕ್ಕೆಷ್ಟು? 2208. ವೇರಸ್ ದೆಹಲಿ ಬಗ್ಗೆ ಬಂದರೆ ನಾವು, ದೆಹಲಿ ನೋಡಿ, ಇದೇ ಜುಲೈ 15ಕ್ಕೆ 1647 ಕೇಸ್ ರಿಪೋರ್ಟ್ ಆಗುತ್ತೆ. ಒಂದು ಕಾಲಕ್ಕೆ ಡೆಲ್ಲಿಯಿಂದ ಬರ್ತಾ ಇದ್ದಾರಂತ, ಬೇಡ ಬೇಡ ಅಲೆಯಲ್ಲಿ ಕೇಳಿ, ಇಲ್ಲಿ ಯಾರು ಬರೋದು ಬೇಡ, ಅವರಿಂದ ಕೊರೋನಾ ಬರುತ್ತೆ ಅಂತ ಮಾತನಾಡ್ತಾ ಇದ್ವಿ. ಈಗ ದೆಹಲಿಯವರು ಮಾತನಾಡ್ಕೊಳ್ತಾರೆ, ಬೆಂಗಳೂರಿಂದ ಬರ್ತಾ ಇದ್ರೆ ಯಾರು ಬೆಂಗಳೂರಿಂದ ದೆಹಲಿಗೆ ಬರೋದು ಬೇಡ ಅಂತ. ಆ ಪರಿಸ್ಥಿತಿಗೆ ಬೆಂಗಳೂರು ಬಂದಿದೆ. ಜುಲೈ 15ರದ ಆ ಕಥೆನಾ? ಜುಲೈ 16 1652 ಕೇಸ್ ರಿಪೋರ್ಟ್ ಆಗುತ್ತೆ. ಅಲ್ಲಿ ಒಂದು ನಂಬರ್ ಏನೋ ಮಿಸ್ಟೇಕ್ ಆಗಿದೆ ಅಲ್ಲಿ. ಇನ್ನು ಜುಲೈ 17ಕ್ಕೆ 462 ಕೇಸ್ ಮಾತ್ರ ದೆಹಲಿಯಿಂದ ರಿಪೋರ್ಟ್ ಆಗ್ತವೆ. ನಮ್ಮಲ್ಲಿ ನೋಡಿ, ಜುಲೈ 17ಕ್ಕೆ 2208 ಕೇಸ್ ರಿಪೋರ್ಟ್ ಆಗುತ್ತೆ. ಮುಂಬೈ 1374, ಜುಲೈ 17ಕ್ಕೆ 1476, ಜುಲೈ 16 ಮುಂಬೈ ಕೇಸ್ಗಳು ಹೇಳ್ತಾ ಇದ್ದೀನಿ, 1390 ಕೇಸ್ಗಳು ಜುಲೈ 17ಕ್ಕೆ. ಅಲ್ಲೆಲ್ಲ 1000ಕ್ಕೆ 100ಕ್ಕೆ ಇಳಿತಾ ಇರಬೇಕಾದ್ರೆ ದೆಹಲಿ ಮುಂಬೈನಲ್ಲಿ ನಮ್ಮದು 2000ಕ್ಕೆ ಜಿಗಿತಾ ಇತ್ತು. ಚೆನ್ನೈ 1291 ಜುಲೈ 15ಕ್ಕೆ, ಜುಲೈ 16 1157 ಜುಲೈ 16ಕ್ಕೆ ರಿಪೋರ್ಟ್ ಆಗುತ್ತೆ, 1243 ಜುಲೈ 17ಕ್ಕೆ ರಿಪೋರ್ಟ್ ಆಗುತ್ತೆ. ಏರಿಕೆಯಲ್ಲಿ ಬೆಂಗಳೂರೇ ಈ ರೀತಿ ಫಸ್ಟ್ ಆಗಿಬಿಡುತ್ತೆ. ಯಾವ ಮಹಾನುಭಾವರನ್ನು ಕಾರಣ ಮಾಡೋಣ ನಾವು? ಅಷ್ಟದಿಕ್ಪಾಲಕರನ್ನು ಕಾರಣ ಮಾಡೋಣ, ಕಮಿಷನರ್ ಕಾರಣ ಮಾಡೋಣ, ನೀವೇ ಹೇಳಿ ಈ ವಿಚಾರ. ನೆಕ್ಸ್ಟ್ ನೋಡಿ, 51% ಬೆಡ್ಗಳು ಖಾಲಿ ಇವೆ. ಬೆಂಗಳೂರಿನ ಒಟ್ಟು ಕೋವಿಡ್ ಬೆಡ್ಗಳ ಪೈಕಿ 49% ಮಾತ್ರ ಇಲ್ಲಿ ಭರ್ತಿಯಾಗಿದೆ. ಇಂಪಾರ್ಟೆಂಟ್ ಪಾಯಿಂಟ್ ಇದು, ಇದು ನೋಟ್ ಮಾಡ್ಕೊಳ್ಳಿ ನೀವು. ಬೆಡ್ ಇಲ್ಲ ಹೇಳ್ತಾರಲ್ಲ, ಎಲ್ಲ ಕಡೆ ಬೆಡ್ಡೂ ಇದೆ, ಸಿಬ್ಬಂದಿನೂ ಇದ್ದಾರೆ, ಸೇವೆ ಕೊಡಲಿಕ್ಕೆ ಮನಸ್ಸಿಲ್ಲ, ಜನಗಳನ್ನ ಬದುಕಿಸ್ಬೇಕು ಅನ್ನೋ ಹ್ಯುಮ್ಯಾನಿಟಿ ಇಲ್ಲ. ಬೆಂಗಳೂರಿನ ಒಟ್ಟು ಕೋವಿಡ್ ಬೆಡ್ಗಳ ಪೈಕಿ 49% ಮಾತ್ರ ಭರ್ತಿಯಾಗಿವೆ. ಒಟ್ಟು 10,878 ಬೆಡ್ಗಳ ಪೈಕಿ 4,887 ಬೆಡ್ಗಳು ಭರ್ತಿಯಾಗಿವೆ ಅಲ್ವಾ? ಸರ್ಕಾರಿ ಖಾಸಗಿ ಆಸ್ಪತ್ರೆ ಸೇರಿಸ್ಕೊಂಡ್ರೆ 5,991 ಬೆಡ್ಗಳು ಖಾಲಿ ಉಳ್ಕೊಳ್ತವೆ ಇಲ್ಲಿ, ಎರಡು ಆಸ್ಪತ್ರೆಯನ್ನು ಸೇರಿಸ್ಕೊಂಡ್ರೆ. ಇನ್ನು ಖಾಸಗಿ ಆಸ್ಪತ್ರೆಗಳ 5,045 ಕೋವಿಡ್ ಬೆಡ್ಗಳಲ್ಲಿ 527 ಮಾತ್ರ ಭರ್ತಿಯಾಗಿದೆ ರೀ, ಹೆಚ್ಚು ಕಡಿಮೆ 1/10 ಅಂತ ಹೇಳಬಹುದು ನಾವು. 5,045 ಕೋವಿಡ್ ಬೆಡ್ಗಳಿವೆ ಖಾಸಗಿ ಆಸ್ಪತ್ರೆಗಳಲ್ಲಿ, ಭರ್ತಿಯಾಗಿರೋದು ಎಷ್ಟು ಅಂತ ಹೇಳಿದ್ರೆ ಬರೀ 527 ಮಾತ್ರ. ಬೆಂಗಳೂರಿನ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ 4,518 ಕೋವಿಡ್ ಹಾಸಿಗೆ ಖಾಲಿ ಉಳ್ಕೊಂಡಿವೆ. ಕೋವಿಡ್ ಹಾಸಿಗೆ ಖಾಲಿ ಇದೆ, ಆದರೆ ಯಾರು ಫಿಲ್ ಮಾಡಬೇಕು ಅಂತ ಮನಸ್ಸು ಮಾಡ್ತಾ ಇಲ್ಲ. ಇನ್ನು ಖಾಸಗಿ ವೈದ್ಯಕೀಯ ಕಾಲೇಜು, ಯಡಿಯೂರಪ್ಪ ಮೀಟಿಂಗ್ ಮಾಡ್ತಾ ಇದ್ದಾರಲ್ಲ, 11 ಖಾಸಗಿ ವೈದ್ಯಕೀಯ ಕಾಲೇಜಿನ ಮುಖ್ಯಸ್ಥರು ಹಾಜರಾಗಿದ್ದಾರಲ್ಲ, ಇಲ್ಲೇನಾಗಿದೆ, 2097 ಪೈಕಿ ಅಷ್ಟು ಬೆಡ್ಗಳು ಖಾಲಿ ಇವೆ. ಅದರಲ್ಲಿ 832 ಬೆಡ್ಗಳು ಮಾತ್ರ ಖಾಲಿ ಉಳ್ಕೊಂಡಿವೆ. ವೈದ್ಯಕೀಯ ಕಾಲೇಜಲ್ಲಿ ಟೋಟಲ್ ಎಷ್ಟಿದೆ? 2097 832 ಬೆಡ್ಡಲ್ಲಿ ಖಾಲಿ ಇದೆ. ಕೋವಿಡ್ ಕೇರ್ ಕೇಂದ್ರಗಳ 239 ಬೆಡ್ಗಳು ಕೂಡ ಖಾಲಿ ಉಳ್ಕೊಂಡಿವೆ. ಇನ್ನೊಂದು ಕಡೆ, ಹೊಸದಾಗಿ ಸರ್ಕಾರ ಕೋವಿಡ್
ಕೇಂದ್ರ ಅಂತ ಮಾಡ್ಕೊಳ್ತಲ್ವಾ ಈ ಕೋವಿಡ್ ಕೇಂದ್ರಗಳ ಪೈಕಿ 239 ಬೆಡ್ ಗಳು ಖಾಲಿ ಉಳ್ಕೊಂಡಿವೆ ಹಾಗಾಗಿ ಈ ಸಮಸ್ಯೆ ಏನಾಗಿದೆ ಗೊತ್ತಾ ಒಂದು ಕೋಆರ್ಡಿನೇಷನ್ ಸಮಸ್ಯೆ ಅಷ್ಟೇ ಇದೆ ಊಟನೂ ಇದೆ ಅಕ್ಕಿನೂ ಇದೆ ಸ್ಟೌ ಕೂಡ ಇದೆ ಊಟ ಮಾಡೋರು ಇದ್ದಾರೆ ಅಡಿಗೆ ಭಟ್ರು ಇದ್ದಾರೆ ಎಲ್ಲಾ ರೆಡಿ ಇವೆ ಕರೆಕ್ಟ್ ಆಗಿ ಒಬ್ಬರು ಮುಂದೆ ನಿಂತುಕೊಂಡು ಇಂತ ಅಡಿಗೆ ಮಾಡಿ ಇಂತ ಒಂದು ಹಸಿವಾಗಿದೆ ಅಲ್ಲಿ ಊಟ ಕೊಡಿ ಇವರಿಗೆ ನೀರು ಕೊಡಿ ಅವರಿಗೆ ಮಜ್ಜಿಗೆ ಬೇಕಾ ಕೇಳಿ ಮೊಸರು ಬೇಕಾ ಕೇಳಿ ಇವರಿಗೆ ಸಾಂಬಾರ್ ಬೇಕಾ ಕೇಳಿ ಇದ್ಯಾವುದು ಆಗ್ತಾ ಇಲ್ಲ ಈ ಕೋಆರ್ಡಿನೇಷನ್ ಒಬ್ಬರನ್ನ ಕಂಟ್ರೋ ಒಬ್ಬರಿಗಾಗಲ್ಲ ಅಲ್ಲಿ ಒಬ್ಬರು ನೋಡಿದ್ರು ಒಬ್ಬರಿಗಾಗಲ್ಲ ಮೇಯರ್ ಅವರು ಮತ್ತು ಕಮಿಷನರ್ ಅವರು ಮಾತಾಡ ಎಷ್ಟು ದಿನ ಆಗಿತ್ತು ನೀವು ಕೇಳಬೇಕು ಒಮ್ಮೆ ಅವರನ್ನ ಎಷ್ಟು ದಿನ ಆಗಿತ್ತು ಮೇಯರ್ ಸಾಹೇಬ್ರೆ ನೀವು ಕಮಿಷನರ್ ಅವರನ್ನ ಮಾತನಾಡಿಸಿ ಇದೇ ಕಮಿಷನರ್ ಅವರನ್ನ ಈ ಅಷ್ಟದಿಕ್ಪಾಲಕ ಸಚಿವರುಗಳಲ್ಲಿ ಎಷ್ಟು ಜನ ಮಾತನಾಡಿಸಿದ್ರು ಕೇಳಬೇಕು ನೀವು ಒಮ್ಮೆ ಅವರನ್ನ ಇನ್ನು ಇದೇ ರ್ಯಾಂಕ್ ಇವರಿಗಿಂತ ಹೈಯರ್ ಎಕ್ಸ್‌ಪೀರಿಯನ್ಸ್ ಇದ್ದಂತ ರ್ಯಾಂಕ್ ನವರೇ ಅಷ್ಟದಿಕ್ಪಾಲಕ ಐಎಎಸ್ ಅಧಿಕಾರಿಗಳು ಕೂಡ ಇದ್ದರು ಅರೆ ಅವರು ಹೇಳಿಬಿಟ್ರೆ ಅನಿಲ್ ಕುಮಾರ್ ಹೇಳಿಬಿಟ್ರೆ ನಾನು ಕೇಳಬೇಕಾ ಇಂತ ಈಗೋ ಈರ್ಷೆ ನಾನತ್ವ ಇವೆಲ್ಲ ಸೇರ್ಕೊಂಡು ಏನಾಯಿತು ಅಂತ ಹೇಳಿದ್ರೆ ಬೆಂಗಳೂರು ಸ್ಮಶಾನ ಆಗುವಂತ ಹೊರಟಿದೆ ಇವತ್ತಿನ ಒಂದು ಹೊಸ ಹೋಪ್ ಬರ್ತಾ ಇದೆ ನಮಗೆ ಇಲ್ಲ ಆ ರೀತಿ ಆಗಲಿ ಬಿಡಲ್ವೇನೋ ಅಂತ ಕರೆ ಮಾಡಬಹುದಾಗುತ್ತೆ ವೀಕ್ಷಕರೇ ಬೆಂಗಳೂರಿನ ಈ ಸ್ಮಶಾನ ಸದೃಶ ಸ್ಥಿತಿಗೆ ಯಾರು ಕಾರಣ ಆಗಿದ್ರು ಅನಿಲ್ ಕುಮಾರ್ ಒಬ್ಬರೇ ಕಾರಣನ ಅಷ್ಟದಿಕ್ಪಾಲಕ ಸಚಿವರನ್ನು ಕೆಲಸ ಮಾಡಲಿಲ್ವಾ ಅದೇ ವಿಭಾಗದಲ್ಲಿ ಇದ್ದಂತ ಐಎಎಸ್ ಅಧಿಕಾರಿಗಳು ಯಾರು ಅಲ್ಲಿಗೆ ನಿಗದಿ ಆಗಿದ್ರೋ ಅವರು ಕೆಲಸವನ್ನ ಮಾಡಲಿಲ್ವಾ ಯಾರು ನೇರ ಹೊಣೆ ಬೆಂಗಳೂರಿನ ಮತ್ತು ಇಡಿ ಕರ್ನಾಟಕದ ಈ ಸ್ಥಿತಿಗೆ